ಸಂತೋಷ್ ದ್ಯಾಮುಗೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. ಸಂತೋಷ್ ದ್ಯಾಮುಗೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. ನಮೇ ಶಿವ ಭಾಷೆ ಅರ್ಧ, ನೀನು ಸುಳಿಗೆ ಬಂದ ಶಾರದಾನ ನೆನಿಲ ಹತ್ತಿದ್ದೆ, ಕರೆ ಶಾರದಾನ ಮೂಗ್ ಹೋಗೈತಿ ಗುರುತಿಲ್ಲ ಆಕೆಗೆ. ಅಲ್ಲ ನಿನ್ನ ಶಾರದ ತಪ್ಪಿ ಏನು ಮಾಡಿದ್ಳು, ಮೂಗ್ ಹೋಗುದು ಅಂತ ತಪ್ಪಿ ಏನು ಮಾಡಿದ್ಳು? ಅಲ್ಲ ಆಕೆಗೆ ಹೆಂಗಾಗೈತಿ, ಕಾಮನೆ ಆಗೈತಿ ಅಂದ್ರ ನಾವ ಹೇಳಿದೀವ ಹತ್ತು ಮಂದಿ ದೈವಿಕಲ್ಲ ಕೈ ಮುಗದ ಹೇಳ್ತೀನ. ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನಂತ ಹೇಳಿದೀವಿ. ದೈವ ಎಲ್ಲಿರ್ತಾನ ಅಲ್ಲಿ ದೇವರು ಇರ್ತಾನಂತ ಹೇಳ್ಕೊತ ಬಂದಾರೆ ಕವಿಗಳು. ಈಗ ಏನು ಹೇಳ್ತಾಳಕಿ, ಇಲ್ಲದ ದಲಿದ್ರನ ದೈವದಲ್ಲಿ ದೇವರು ಎಲ್ಲಿದ ಬರ್ತಾನಂತ ಚಾಲು ಮಾಡ. ಅಂದ್ರ ದಲಿದ್ರಿ ಯಾವು ಮತ್ತ ದೌಳ ಅವ ಯಾವು? ಪ್ರಯತ್ನ ಪಡೆಯದೆ ಪರವಸ್ತು ಸಿಗುದಿಲ್ಲ. ಹೌದು, ಅರಿವಿನ ಒಳಗೆ ಮತ್ತು ಗುರು ಮಾಸ್ತರ ಯಾಕೋ ಅರಿವಿನ ಒಳಗೆ ಗುರು. ಹೌದು, ಅದಕ್ಕೆ ಜ್ಞಾನಿಗಳಂತಾರೆ ಎಚ್ಚರಿ ಶಿಷ್ಯ. ಹೌದು, ಅರಿವೇ ಗುರು ಮನಿ ದೇವರ ಅಂತೀರಿ ಮತ್ತ. ಹೌದು ಹೌದು, ಮಾಸ್ತರ್ ಬ್ಯಾರೆಗೆ ಬೇರೆ ಹಚ್ಚಾನ ಬ್ಯಾರೆಗೆ ಬೇರೆ ಮೊದಲು ಮಾನವನಾಗು ಯಾಕಡೆ ಬಳಸ್ಯಾರ ಏನೇನ. ಹೌದ್ರಿ, ಅದಕ್ಕೆ ನಮ್ಮ ಶಬ್ದ ನಿನ್ನ ಬಯಾಗ. ಹೌದೌದು, ಏನಾಗೈತಿ ಬೇರೆದವ್ರದು ಅಂದ್ರ ದಲಿದ್ರನ ದೈವದಲ್ಲಿ ದೇವ್ರ ಎಲ್ಲಿದ ಬರ್ತಾನಂತ ಹೇಳ್ತಾಳ. ಹೇಳ್ತಾರ ದೇವ್ರ ಎಲ್ಲಿದ ಬಂದಾನು ಅಲ್ಲಿದ ಗುರುತಿಲ್ಲಿಕ್ಕೆ ದೇವರಿಗೆ. ಅಲ್ಲ ಕೊಂಬಿನಿಂದ ದೇವ್ರ ಭಕ್ತರಿಗಾಗಿ ಕೊಂಬಿನಿಂದ ನರಸಿಂಹ ಅವತಾರ ಒಳಗಿಂದ ಬಂದಾನ. ಬೀರಾಣ ದೇವರಿಗೆ ಪಾತಾಳಕ್ಕೆ ಹೋಗಿ ಉಪದೇಶ ಕೊಟ್ಟಾರ. ಇಲ್ಲಿ ಪಾತಾಳಕ್ಕೆ ಹೋಗಿ ಅಲ್ಲಿ ಭೂಲೋಕದಾಗ ತಿಳಿದು ಪಾತಾಳಕ್ಕೆ ಹೋಗಿ ಉಪದೇಶ ಕೊಟ್ಟ. ಹಿಂಗಾಗ್ಯಾವು ಈಕಿ ನಮ 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 ಶಿವ ಶಾರದ ಶಾರದಾನ ಮೂಗಿ ಯಾಕೆ ಹೋಯ್ತು, ಕಾರಣ ಏನು ಬಿದ್ದಿತ್ತು? ಈಗ ದಲಿತ್ರನ ದೈವದಲ್ಲಿ ದೇವರು ಎಲ್ಲಿದ ಅಂತ ಹೇಳಿದ ಗಜಿಗಳೇ ಏನು ಮಾಡಿದ್ದೆವು? ಹತ್ತು ಮಂದಿ ದೈವಿಕ ನಾವು ಕೈ ಮುಗದ ಹೇಳ್ತೀವ ದೈವ ಇದ್ದಲ್ಲಿ ದೇವರಂತ ವಿದ್ಯೆ ಇರ್ತಾನ. ಇದಕ್ಕೆ ಅಂದ ಗಜಿಗಿಲಿ ಏನಾಗ್ಯಾವು? ಆಕೆ ಬಂದ ಅನುಭವದ ಇವ ಹತ್ತ ಮಂದಿ ಐತೆ ಅನ್ನ ನಿಮಗ ಕಾಣುದಂತ. ಅಲ್ಲ ದಶ ದಿಕ್ಕಗಳಲ್ಲ ಕವಿ ಹೆಂಗ ಮಾಡ್ಯಾನು, ದಶ ದಿಕ್ಕಗಳಿಗೆ ಒಂದು ದೇವರಂತ ಕರೆದಾನ. ದಶ ದಿಕ್ಕಗಳದಾವು, ದಶ ದಿಕ್ಕಿಗೆ ದೇವ್ರಂತ ಕರೆದ ಬಳಕ ಅದಕ್ಕೇನು ಹೇಳ್ತಾರೆ ಕವಿಗಳು, ಹತ್ತು ಮಂದಿ ದೈವಿಕೆಲ್ಲ ಕೈ ಮುಗಿದು ಹೇಳುವೇನಂತ ಕೇಳ್ತಾರ. ಈಗ ಏನ್ ಚಾಲು ಮಾಡ್ಯಾಳು, ಇಲ್ಲದ ದಲಿದ್ರನ ದೈವದಲ್ಲಿ ದೇವ್ರ ಎಲ್ಲಿದ ಬರ್ತಾನೆ ಅಂದ್ರ ದಲಿತ್ರಿ ಯಾವ ಮತ್ತು ದೌಳವ ಯಾವ? ಇದ್ರಾಗ ಭೇದ ಐತಿ. ಪರಮಾತ್ಮ ಹೆಂಗದ ಅನ್ನೋದು ಗುರುತಿಲ್ಲಿಕ್ಕೆ ನೋಡು. ಪರಮಾತ್ಮ ಎಲ್ಲರ ಮೇಲೆ ಅಷ್ಟ ಕರುಣೆ ಇರ್ತತಿ. ಇಂದು ಹೆಸಿಗೆ ಮೇಲೆ ನೋಡು ಅಷ್ಟ ಬೆಳಕೈತಿ, ನಿನ್ನ ಮೇಲೆ ಅಷ್ಟ ಬೆಳಕೈತಿ, ದೇವ್ರ ಮೇಲೆ ಅಷ್ಟ ಬೆಳಕೈತಿ. ಈಗೇನ್ ಹೇಳ್ತಾರೋ ದಲಿದ್ರನ ದೈವದಲ್ಲಿ ದಲಿದ್ರ ಅಂದ್ರೆ ಎಂತಾವ? ಈ ಸೃಷ್ಟಿ ಮಾಡಿದವ ಅಂದ್ರ ಪರಮಾತ್ಮ ಒಬ್ಬನ ತಯಾರು ಮಾಡ್ಲಕ್ ಬಂದತಿ, ನಿಮ್ಮ ಆಯಿಗೆ ಬಂದಿಲ್ಲ ಮಾಡ್ಲಕ್ ಬಂದಿಲ್ಲ. ಈ ಸೃಷ್ಟಿ ತಯಾರು ಮಾಡಿದಂತ ಏನ್ ಹೇಳ್ತಾರು? ಈಗೇನು ಈ ಮಹಾದೇವ ಹೇಳ್ಕೊತ ಬಂದಲ್ಲ, ಈಗ ಒಂದು ನಾಲ್ಕೇಕರೆ ಹೊಲ ಗಳಿಸಿ ನೀವು ಅದು ಮೋಟರ್ ತಗೊಂಡಿನಿ ಟಮಟಾಮಿ ತಗೊಂಡ್ ನನ್ನ ಕೈ ಮೇಲೆ ಆಗೈತೆ ಅಂತ ಸಹಜ ಹೇಳ್ತಾರೆ. ಇದು ಕಳಿಸೋದೆಲ್ಲ ಆಯ್ತು, ಇದು ಮೊದಲು ದೇವ್ರ ರಚನೆ ಮಾಡಿ ಅನ್ನೋದು ಗುರುತಿಲ್ಲ ಅವರಿಗೆ. ಅವ್ರೇನು ಮಂದಿಗೆ ಹೇಳ್ತಾರೆ ದೇವ್ರ ಗುಡಿ ಮುಂದೆ ತಂದ ಇದು ಒಂದ್ ನಾಲ್ಕೇಕರೆ ಹೊಲ ತೈನಿ ಒಂದ್ ಎರಡು ಗಾಡಿ ನಾನು ನನ್ನ ಕೈ ಮೇಲೆ ಆಯ್ತತೆ. ಅದಕ್ಕೇನು ಹೇಳ್ತಾರು ಕವಿಗಳು ಹೇಳ್ತಾರು, ಇದು ಎಲ್ಲ ನಂದೈತಿ ನಾನ ಮಾಡೇನೆ, ಅಂತ ದಲಿದ್ರ ಭೂಮಿ ಮೇಲೆ ಯಾರಿಲ್ಲ ಅಂತ ಹೇಳ್ತಾರೆ. ಅಂದ್ರ ನಾ ಮಾಡೇನೆ ಅನ್ನೋದು ಶಬ್ದ ನಾಶ ಐತಿ, ಶಾಶ್ವತ ಇಲ್ಲದ. ಆ ಪರಮಾತ್ಮ ಈ ಸೃಷ್ಟಿ ಮಾಡಿ ನಿಮ್ಮನ್ನ ತಯಾರು ಮಾಡಿಬಿಟ್ಟಾನ, ಅವನ ನೆನಪು ಯಾರು ತೆಗೆದಿಲ್ಲ. ಈಗೇನು ಹೇಳ್ತಾರು ಇದನ್ನ ನಾನಾ ಗಳಿಸೇನೆ ಅಂತ. ನೀನು ಗಳಿಸಿದ ನಿನ್ನ ಸಂಗಾಟ ಬರುದಿಲ್ಲ, ನೀನು ನೀನ ಗಳಿಸಿ ನೀನ ಕಳೆದು ಹೋಗುದಂತ ಹಿಂದಿನವ್ರು ಹೇಳ್ತಾರ. ಅದಕ್ಕೆ ದಲಿದ್ರಿ ಯಾವ ಮತ್ತು ಇದ್ರಾಗ ದೌಳವ ಯಾವ ಅಂದ್ರ ಇದು ಎಲ್ಲ ನಂದ ಐತ, ನಾವು ದಲಿದ್ರದಾನು, ಇದು ಎಲ್ಲ ಪರಮಾತ್ಮನ
ಮಾಡ್ಯಾನಪ್ಪ ಇದು ನಂದೇನಲ್ಲ, ಇದು ಎಲ್ಲ ಪರಮಾತ್ಮಂದ ಐತೆ. ನನ್ನ ಹಂತವು ದೌಲ ಅವ ಯಾವಿಲ್ಲ ಅಂತ ಹೇಳ್ತಾರೆ ಕವಿಗಳು. ಇದು ಎಲ್ಲ ಪರಮಾತ್ಮನಿಂದ ಆಗೈತೆ. ಯಾರು ನಂಬಿ ಹೇಳ್ತಾರಲ್ಲ ಅವ್ರು, ಅವನಂತ ದೌಲ ಅವ ಯಾರಿಲ್ಲ ಅಂತ ಹೇಳ್ತಾರೆ. ಈಗ ಮಹಾದೇವಿ ಚಾಲು ಮಾಡ್ಯಾಳು. ಹಾಡಿನ ಒಳಗೆ ಒಂದು ವಿಷಯ ಬಂದತಿ, ಗನಸರ ಹಾದಿ ಮೇಲೆ ಇದ್ರೆ ಹಾದ್ರೆ ಹೆಂಗಾಗತ್ತವತ್ತು. ಇವರು ಎಲ್ಲ ಕೂತು ಕೇಳಿ ಹಾಕಿಗೆ ಶಭಾಷಣ ಅಂದವ್ರಲ್ಲ. ಅಲ್ಲ, ಗನಸರಿಗೆ ಅಟ್ಟ ಹಾದಿ ಐತಿ, ನೀನು ಹೆಂಗಸರಿಗೆ ಹಾದಿ ಇಲ್ಲ, ಹಾದಿ ಕೊಲ್ಲ ಬಿಟ್ಟ ನನ್ನ ದೇವ್ರ. ಅಲ್ಲ ಮಹಾದೇವಿ, ನೀ ಕೆಲಸ ಮಾಡ್ತಾರನ್ನ ಗನಸರ ಅಲ್ಲಿ ಬರ್ತಾರೆ. ನೀ ಕೆಲಸ ಮಾಡುದು ಬಂದ್ ಮಾಡ, ಅಲ್ಲಿ ಬರುದಿಲ್ಲ ಅವ್ರ, ಅಲ್ಲಿ ಅದಕ್ಕೆ ಬರ್ತಾರ, ಅಲ್ಲಿ ಬರುದಿಲ್ಲ ಅವ್ರ. ಅದಕ್ಕೆ ಹೇಳ್ತಾಳ ಹಾಡಿನ ಒಳಗೆ, ಹೇಳ್ತಾಳ ಮಹಾದೇವಿ, ಗನಸರ ಹಾದಿ ಮೇಲೆ ಇದ್ರ ಹಾದ್ರೆ ಹೆಂಗಾಗ್ತಾವತ್ತೆ. ಅಲ್ಲ ನೀ ಕೊಟ್ಟದ ಪಾಯಿಂಟ್ ಅದು, ನೀ ಹಾದಿ ಮೇಲೆ ಈ ಹೆಂಗಸರನ್ನು ಬಿಟ್ಟು ಎಷ್ಟೋ ಬಹುಲೋಕದಲ್ಲಿ ಎಷ್ಟು ಮಂದಿ ಅದಾರ ಗುರುತಿಲ್ಲ ನಿನಗೆ. ನಿನ್ನ ಹೆಂಗಸರ ಕೈಯಾಗಿಂದ ಊಟ ಮಾಡಿಲ್ಲ, ನಿನ್ನ ಹೆಂಗಸರ ನೆಲ ಹಾಕೋಲಾರ್ದ ಮಹಾತ್ಮರ ಡಿಗ್ ಮಂದಿ ಅದಾರ, ಆಕೀಗ ಗುರುತಾಗಿಲ್ಲ. ಅದ ಚಾಲು ಮಾಡ್ಯಾಳ, ನಡಿಲಿ ನೋಡ್ರು ಸಣ್ಣ ಹಂಗ ಈಗ ನಡೆದೈತಿ, ಈಗ ಚಾಲು ಆಗೈತಿ ನಡಿಲಿ. ಮಂದಿ ದೈವ ಈಗ ಹಾಡುವುದಕ್ಕ ಕರೆಸಿರಿ, ಎನ್ನ ಹಾಡಿನ ಅರ್ಥ ಹಾಡಿನ ಮೋಕ್ಳಾಗ ಸಿಕ್ಕ ಬಿದ್ದ ಇದೀಯ, ಸಿಕ್ಕದ ಉಚ್ಕೋಬೇಕ. ಆದ್ರೆ ಸ್ವಲ್ಪ ಗದ್ದಲ ಬ್ಯಾರೆ ಇದೆ, ಗದ್ದಲ ಗುದ್ಲಿಂಗಪ್ಪನ ಜೀವಂತ ದೇವರ ಇವರಿಗೆ. ದೇವರಿದ್ದಲೆ ಮರೆತು ಬಿದ್ದ ದೇವರ ನೆನಸುದಾಯ್ತು, ಮುತ್ತಲಿ ಮುನುಗೋ ಹೊತ್ತ ಬಂದೋ. ಈಗ ಮುತ್ತಲಿ ಮುನುಗು ಹೊತ್ತ ಬಂದೋ ಅಂತ ಮಾತ್ರ ಮುಳಿಗೆ ಹೋಯಿತು, ಮುದ್ದತಿ ಮಾತ್ರ ಸನೇಕ ಬಂದ ಹೊಡೆಗೆ ಮಾಯದ ಬಲಿ ಜಗತ್ತೇಕ ಸುತ್ತ ಹಾಕೇತಿಯ. ಮಾಯದ ಏಳನೇ ಪರ್ಜಿ ಒಳಗ ಹುಡುಗೆ ಮನಸ ಹಾಕಿದಿ, ಕಾಯದ ನ್ಯಾಯ ಮಾಡೋ ಪುಣ್ಯಾತ್ಮಗ ಕಲಾಶ. ಸಿಕ್ಕರೆ ಹೋಯ್ತು ಕಳೆದ ಉಳದರೆ ಮುಕ್ತಿನಾಯ್ತು, ಉಳದ ದಿನ ಸಾ ಉಳಿದ ಗುಳಿತು ಬಹಳ ಜಾಗೇ. ಈಗ ಉಳದ ದಿನ ಸಾ ಉಳಿದ ಗುಳಿತು ಬಹಳ ಜಾಗೇ. ವಸ್ತು ಇದು ಬೇಕಾದವರಿಗೆ ಸಲ್ಲುದೆಲ್ಲ, ಹೊಡೆಗೆಯ ಬ್ಯಾರನು ಬಡವಾಗ ಬಡತಾನೆ ಹೆಂಗ ನಿಂಗೇತಿ. ಅಯ್ಯೋ ಬಡವ ದುಡದ ಕೂಲಿನಿ ಅಲ್ಲ ಕುಂದ ಹೆಣ್ಣನ ನುಂಗೇತಿ, ನುಂಗಿದ ಬಳಕ ಕೇಳತಾನ ಹುಡುಗ ನಿಂದು. ಮಂಗ ಹಾಡೋ ನಾಗೇಶ ಅವರಿಗೆ ಒಂದೇ ಈಗ ಮಂಗ ಹಾಡೋ ನಾಗೇಶ ಅವರಿಗೆ ಒಂದೇ. ಮುರುವತು ಕಿವಿಗೆ ಕಳೆದಾರು ಮೈ ಹಿಂತದೇನ ಗೊತ್ತೇಳ ಪ್ಯಾಲಿಗೆ ಗೊತ್ತವ ಪ್ಯಾಲಿ
ಕಾಲಿ ಗೊತ್ತವ್ವ ಬ್ಯಾರ ಕಾಲಿ ಹೊಯ್ದ ದೇವರ ಕೋಲಿ ಬೇರ್ಬೇರೆ ಕಾಲಿ ಅಳದೀತ ಕೂಗಿ ಕೂಗಿ ಅಳದೇದ ಕೂಗಿ ಅಳದೀತ ಕೂಗಿ ಈಗಿ ಬಸರಾಗಿ ಊಟ ಕೂಡಲಾರ ಈಗಿ ಬಸರಾಗಿ ಗೇನ ಬಸರ ಬಸರಾದಕ್ಕೆ ಬಸರಾದ ಕಸರ ಸೇರಿತ ಗುರು ಬಸವ ಹೊರಗೆ ಜೇನ ಹೊಟ್ಟದಂಗ ಅದು ಜೋತ ಬಿದ್ದೈತಿಯಾಗ ಶಾಣ ಡಾಕ್ಟರ್ ಅಂತಾನೆ ಕೇಳಿ ಅದೋ ಭಯ ಮುದ್ದೈತಿ ನನ್ನ ಕಡದ ಜೇನ ಹುಟ್ಟನಾಗ ಅದು ಮುಣಮುಣಿಗೈತಿ ಇದ್ದ ದೇವರೇದ್ದಲು ಮಾಡಿದು ಏನು ಹೇಳ್ತಾರು ವಿಷಯವೇನು ತಕ್ಕೊಂಡು ಬಂದಾರಂದ್ರ ಅಕ್ಕ ಮಹಾದೇವಿ ಮುಕ್ತಿ ಪಡೆದಾಳ ಅಂತ ಹೇಳ್ತಾರೆ ಕವಿಗಳು ಹೇಳ್ತಾರೆ ಅದ್ರಾಗಿ ಈಕಿ ಮಹಾದೇವಿ ಹಾಡಿ ಹೇಳ್ತಾಳು ಅಕ್ಕ ಮಹಾದೇವಿ ಪುಕ್ಕ ಮಹಾದೇವಿ ಅಂತೀರಿ ಅಲ್ಲ ಅಕ್ಕ ಮಹಾದೇವಿ ಏನು ತಗೊಂಡು ಮುಕ್ತಿ ಕಂಡಾಳ ಅಲ್ಲ ಮಲ್ಲಿಕಾರ್ಜುನ ಧ್ಯಾನ ಮಾಡಿ ಮುಕ್ತಿಗೆ ಹೋಗ್ಯಾಳ ಆಕಿ ಅಲ್ಲ ನಿಮ್ ಎಲ್ಲ ಮುಂದ ದುರ್ಗ ಮುಂದ ಭಕ್ತಿ ಮಾಡಿ ಎಲ್ರು ಮುಕ್ತಿಗೆ ಹೋಗ್ಯಾಳ ಅಂದ್ರೆ ಕೆಲಸದ ಹಂಡಿಗೆ ಮಾಡ್ಯಾಳ ಅಂತಿದ್ದೀವಿ ಇದು ಎಷ್ಟು ಭೂಮಿ ಮೇಲೆ ಹುಟ್ಟೈತಿಲ್ಲ ಎಲ್ಲ ಪರಮಾತ್ಮನ ಧ್ಯಾನನ ಮಾಡ್ಬೇಕು ಪರಮಾತ್ಮನ ಹೊರತು ಗತಿನೇ ಇಲ್ಲ ನಿನಗ ನೋಡು ಎಮ್ರಿ 84 ಲಕ್ಷ ಜೀವರಾಶಿಗೆಲ್ಲ ಪರಮಾತ್ಮನೇ ಅಧಿಕಾರಿ ಅದಾನ ನೀನು ನಿನ್ನೆ ಮಾಣ್ಯ ಹುಟ್ಟಿದಕ್ಕೆ ಹೇಳ್ತಾಳ ಈಕಿ ಅಲ್ಲಿಂದ ಮುಕ್ತಿ ಕಂಡಳ ಅಥ ಇಲ್ಲಿಂದ ಮುಕ್ತಿ ಕಂಡಳ ನಿನ್ನ ಹೆಣ್ಮಕ್ಳೊಳಗೆ ಯಾರದ್ರ ಮುಕ್ತಿ ಬೋಧ ತಗೊಂಡು ಮುಕ್ತಿಗೆ ಹೋಗಲ್ಲ ತಿಳಿತೈತಿ ನಮ್ಮ ಸೂರ್ಯನ ಮಾಸ್ತರ್ ಅಂತಾನ ಏನ್ ಹೇಳ್ತಾನೆ ಯಾ ಗಣಪತಿ ಸ್ತೋತ್ರ ಮಾಡಿದ್ರಿ ಹೌದೌದ್ರಿ ಶ್ರೀ ಗಣರಾಜ ಸದಾ ನಿನ್ನ ಪೂಜೆ ಅಂತ ನಾವು ಮಾಡಿದೆವು ಹೌದೌದು ನೀನು ಶ್ರೀ ಸರಸ್ವತಿಯ ಸದಾ ನಿನ್ನ ಸ್ತುತಿ ಅಂತ ನೀನು ಮಾಡಿದ್ವಿ ಹೌದು ಇದಕ್ಕಿಂತ ಮೊದಲ ನೀ ಏನ್ ಮಾಡಲಿದ್ದೀಯಲ್ಲ ಇದಕ್ಕಿಂತ ಮೊದಲು ಒಬ್ರು ಮಾಡ್ಯಾರ ಅವ್ರು ಮಾಡಿದವ್ರು ಯಾರು ಅಕ್ಕಿ ಹೆಸರು ಏನಿತ್ತು ನೀ ಮೈಯನ್ನು ಬೆವರದಿದ್ದ ಗಣಪತಿ ಮಾಡಿ ನೀ ಹೇಳ್ತೀವಿ ಹೌದ್ರಿ ಇದು ಅಲ್ಲಿದು ಲೆಕ್ಕ ಗಣಪತಿ ಗಣದ ಲೆಕ್ಕ ಪತಿ ಅಂದ್ರೆ ಗಂಡ ಹೌದ್ರಿ ನೀ ಹೇಳ್ತಿ ಯಾವ ಗಣಪತಿ ಸ್ತೋತ್ರ ಮಾಡಿದಂತ ಹೇಳ್ತಿ ಕಬ್ರದ ಹೌದ್ರಿ ನೀ ಏನ್ ಬೆವರ ಗಣಪತಿ ಮಾಡಿ ಕುಡಿಸಿದಿ ಹೌದ್ರಿ ಪರಮಾತ್ಮ ಲಡಾಯಿ ಮಾಡಿ ನಿಂದು ಮಾಡಿ ಕಿಸಿ ಅವ್ರು ಮುಂದೆ ಹೊಡೆದ ಹೊಡೆದಂಡ್ರಲ್ಲ ಹೊಡೆದೋದ್ರೆ ಮುಂದೆ ಏನಾಯ್ತು ಮೈ ಮರ್ತಾಗಿ ಪಲ್ಲಕ್ಕೆ ಬಿದ್ದು ಮರಿತದ ಹೌದ್ರಿ ನೀ ಮಾಡಿ ಕುಂದ್ರಿಸಿದ್ರು ಮೊದಲೆಲ್ಲ ಬಿದ್ದವ ಯಾರು ಅಂದ್ರೆ ಬಿದ್ದ ಹೌದ್ರಿ ಅವ ಯಾರು ಹೌದು ಪಾರ್ವತಿ ಪರಮೇಶ್ವರನ ಮದುವೆ ಆಗುವ ಗಣಪತಿ ಅದಾನ ಅವನು ಸ್ತುತಿ ಮಾಡಿದೀವಿ ಈಕೆ ಹೇಳ್ತಾಳು ನಿನ್ನ ಪಾರ್ವತಿ ತಯಾರು ಮಣ್ಣಿನಿಂದ ತಯಾರು ಮಾಡಿರ್ದಳು ಅಂತ ಎಲ್ಲರಿಗೆ ಹೇಳಕ್ಕೆ ಚಾಲು ಮಾಡ್ಯಾರೆ ಚಾಲು ಮಾಡಿರ್ಲಿ ನಿನ್ನ ಪಾರ್ವತಿ ಗಣಪತಿನ ತಯಾರು ಮಾಡ್ಬೇಕಾದ್ರೆ ಒಂದು ಗಣಪತಿ ಮಾಡೋಟ್ಗೆ ಈಕಿದ ಮಣ್ಣ ಮುಗಿತೇನೆ ಜಗದಾಗೆಲ್ಲ ಪರಮಾತ್ಮ ಅದ ತಿರುಸುಲದಿಂದ ಹೊಡೆದ ಗಜಗಿಲಿ ಇನ್ನೊಂದು ಮಾತು ತಯಾರು ಮಾಡ್ತಾನೆ ಹೊಡಿ ಅನ್ಬೇಕಾಗಿತ್ತು ನಿನ್ನ ಪಾವರ್ ಇದ್ರ ಆಗಲಾರ್ದ ಪರಮಾತ್ಮನ ಧ್ಯಾನ ಮಾಡಿದಾಗ ನಾ ಎಲ್ಲ ನಡೀತೈತಿ ಇಲ್ಲಿ ಕರ ನಡೀದಿಲ್ಲ ಈಗೇನ ಹೇಳ್ತಾರು ಈ ಪಂಚಮಹಾಭೂತ ಶರೀರದ ಒಳಗೆ ಜೀವಾತ್ಮ ಗಂಡ ಶರೀರ ಹೆಣ್ಣೈತಿ ಈ ಪಂಚಮಹಾಭೂತ ಶರೀರದ ಒಳಗೆ ಜೀವ ಆತ್ಮನೇ ಗಂಡದಾನ ಈ ಜೀವಾತ್ಮ ಕಡಿಕಾಗಿ ಹೋದ ಬಳಕ ನೀ ಒಂದು ಏನು ಗುಂಡು ಭಗರಿ ಮಾಡಿದ್ಯೋ ಏನು ಮಾಡಿದಿ ಹೇಳ ಮಹಾದೇವಿ ಬಂದ ನೀ ಗಣಪತಿಗೆ ಮತ್ತು ಪರಮಾತ್ಮಗ ಎಷ್ಟು ದಿವಸ ಬಿದ್ದಾಯ್ತು 21 ದಿವಸ ಆಗ್ಯ ಅದು ಆ ರುಂಡು ಹೋಗ್ಬೇಕಾದ್ರೆ ಮಿತಿಯವಾದ ಹಚ್ಚಿದ್ದು ಮಾಸ್ತರ ಹೇಳ್ತಾರೋ ಈಗ ಅದಕ್ಕೆ ಏನು ಹೇಳ್ತಾರೋ ಅದಕ್ಕ ಪಾರ್ವತಿ ಕೈಲೇ ಆಗಿಲ್ಲ
ಈ ಪಂಚಮಹಾಭೂತ ಶರೀರದ ಒಳಗೆ ಜೀವ ಆತ್ಮ ಇದ್ದ ಒಳಗೆ ನಮ್ಮ ಮಂತ್ರ ಹಾಕಲಕ ಬರ್ತೈತಿ. ಪರಮಾತ್ಮನೇ ಜೀವ ಆತ್ಮನೇ ಪರಮಾತ್ಮ ಅಂತ ಹೇಳ್ತಾರ. ಈಗ ಮಹಾದೇವಿನ ಎಷ್ಟು ಸಿಂಗಾರ ಮಾಡ್ತಾರ, ಜರಿಕೆ ಉಳ್ಳಾಗ ಮಹಾದೇವಿ ಹನಗೊಂದು ಮಹಾದೇವಿ ಬಂದಾಳ, ಹನಗೊಂದು ಮಹಾದೇವಿ ಬಂದಾಳ. ಈಗ ನಿನಗೆ ಹೆಸರು ಬಂದತಿ, ಒಳಗಿ ನಾವು ಪರಮಾತ್ಮ ಹಾದ ಗಜಿಲಿ ಕರೆಯಂಗಿಲ್ಲ. ಏ ಮಹಾದೇವಿ ಬಂದಳು, ಹೆಣ ಆಗ್ಯಾಳ ಆಕೆ, ಹೆಣ ಅಂತ ಹೇಳಿ ಹೆಸರು ಬರ್ತದೆ. ನೀನು ಎಲ್ಲರೂ ಮಾಡ್ರ ಪರಮಾತ್ಮನ ಧ್ಯಾನ ಮಾಡ್ಬೇಕು. ಅವ್ನು ಯದಾನಂತ ಜಗತ್ ಎಳಗಾಡ್ತತಿ. ನಿನ್ನಿಂದ ಏನು ಕೆಲಸ ಆಗಿಲ್ಲ, ನೀನು ಕಡಬುಡುಕ ಭಗರಿ ಇದ್ದಂಗ ನೀನೇ ಮಾಡಿ ತಯಾರಾದಕ್ಕೆ ನೀ ಆ ದಾಂಡಿಗೆ ಹತ್ತು ಮಾತು. ಅಲ್ಲ, ಪರಮಾತ್ಮ ತ್ರಿಶೂಲದಿಂದ ಹೊಡೆದ ಆ ಗಣಪತಿಗೆ ಮತ್ತು ಒಂದು ಏನು ಮೊದಲು ಏನು ಹೆಸರಿತ್ತಂತ ಕೇಳ್ತಾರ, ಮಂಗಳ ಮೂರ್ತಿ ಅಂತ ಇತ್ತು. ಹಾ, ವಿನಾಯಕ ಅಂತ ಒಂದು ಇತ್ತು. ಅವಾಗ ಆ ಗಜಾಸುರ ದೈತನ ಹೊಡೆದ ಬಳಕ, ಆನಿರುಂಡ ಹಚ್ಚಿದ ಬಳಕ ಗಣಪತಿ ಅಂತ ಹೆಸರಾಯಿತು. ಅಖಂಡದ ಪರಮಾತ್ಮ ಏನು ಮಾಡಿದ, ಆಶೀರ್ವಾದ ಮಾಡಿ ಈ ಘನಕ ಅಧಿಪತಿ ಆಗ್ಬೇಕು ನೀನ ಅಂತ ಹೇಳಿ ಪರಮಾತ್ಮ ಆಶೀರ್ವಾದ ಮಾಡ್ಯಾನ. ಅವಾಗ ನೋಡು ಸಾಲ್ಯಾಗ ನೋಡು ಗಣಪತಿ ಪೂಜಾ ಒಕ್ಕಲ್ತಾನದಾಗ ಹೋಗಿ ನೋಡು ಶ್ರೀ ಗಣೇಶ ದಾ ಅಂತಾರ, ಎಲ್ಲಾರು ಅವನು ಪೂಜೆ ಮಾಡ್ತಾರ. ನಿನ್ನ ಸರಸ್ವತಿದ ಮೂಗು ಹೋಗೈತಿ, ಲಕ್ಷ್ಮೀ ತುರುಬು ಹೋಗೈತಿ, ಎಲ್ಲಾರದು ಹೋಗೈತಿ. ಈಕೆ ಹೇಳ್ತಾಳು ನಮ ನಮ ನಮಿಸುವ ಬಾ ಶಾರದ, ಎಲ್ಲಿ ಶಾರದ ಅಂತ ಅಂದಿದಿ ನೀನು. ಶಾರದ ಸುದ್ದ ಇದ್ರ ಆಕೆ ಯಾಕೆ ಮೂಗು ಕೋಸ್ಕೋತಿದ್ರು, ಯಾರ ತಪ್ಪು ಮಾಡಿದ ಬಳಕ ಮೂಗು ಕೊಯ್ತಾರ. ಇನ್ನು ಬಂದು ಹೇಳ್ತಾಳ ಬಾಳ ಶಾನ್ಯಾಳ ನೋಡೋನೂರ್ಲ ನಡಿಲಿ.